ಸಂಜು ಏನಾದರೂ ಬಿಟ್ಟೋಗಿದ್ಯೇನೋ ಹ್ಮ್ ನನ್ನೇ ನಾನು ಬಿಟ್ಟೋಗಿದ್ದೆ ದಿನೇಶ ಏನಾಯ್ತು ಅಂತ ಅಯ್ಯೋ ನೀವೇ ಕೇಳ್ಕೊಳ್ಳಿ ನಾನು ಟೈಮ್ ಆಯ್ತು ನಾನು ಬರ್ತೀನಿ ಇದೇನ್ ಜಯಮ್ಮ ನಿನ್ ಮಗ ಬಂದೆ ಬಿಟ ಸುಮ್ಮನೆ ರೀ ನಿಮಗೆ ಯಾಕೆ ನಮ್ಮನೆ ವಿಷಯ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ ನಿಮಗೆ ಹೋಗಿ ಕೆಲಸ ನೋಡ್ಕೊಳ್ಳಿ ಬೇರೆವ್ರು ಸುದ್ದಿ ಅಂದ್ರೆ ಬಂದ್ಬಿಡ್ತಾರೆ ನನಗೆ ಗೊತ್ತಿತ್ತು ಹಿಂಗೆ ಆಗುತ್ತೆ ಅಂತ ಫಾರಿನ್ ಹೋಗೋ ಮಕವಾದು ನಡಿ ನಡಿ ಇದ್ಯಾಕೋ ಮಗನೆ ಹಂಗ ಹೋದವನು ಹಿಂಗೆ ಬಂದ್ಬಿಟ್ಟೆ ನಿಮ್ಮನೆ ಸಿಗ್ಲಿಲ್ವಾ ಕೆಲಸನೇ ಸಿಗ್ಲಿಲ್ಲ ಶಾಮಣ್ಣವರೇ ಅಯ್ಯೋ ದೇವ್ರೇ ಯಾಕೋ ಏನಾಯ್ತು ಆ ದುಬೈ ಓನರ್ ಚಲಪತಿ ಈಗ ಬರಬೇಡ ಆರು ತಿಂಗಳು ಬಿಟ್ಕೊಂಡ ಬಾ ಅಂದ ಒಂದ್ ಮನೆ ಕಾಯುವಾಗ ಇದಕ್ಕಿದಾಗೆ ಅವನಿಗೆ ಏನೋ ಆಯ್ತು ಅಂತ ಲಕ್ಕೋ ಹೊಡೆದಿರಬೇಕು ಇಲ್ಲ ಜಾಂಡಿಸ್ ಬಂದಿರಬೇಕು ಆಗ್ಲೇ ಆರು ತಿಂಗಳು ಟೈಮ್ ಕೇಳೋದು ರೋಗ ಬಂದಿರೋದು ಅವ್ರಿಗಲ್ಲ ಶಾಮಣ್ಣವರೇ ನಮ್ಮ ಹಣೆ ಬರಕ್ಕೆ ದೊಡ್ಡ ದೊಡ್ಡವ್ರ ಸಾವಾಸ ದೊಡ್ಡ ದೊಡ್ಡದಾಗೆ ಉಪವಾಸ ಅಷ್ಟೇ ನಿಮ್ಮಿ ಮದುವೆಗೆ ಬೇರೆ ದಾರಿನ ಹುಡುಕು ಅಯ್ಯೋ ನಿನ್ನ ಎಷ್ಟು ಸುಲಭವಾಗಿ ಹೇಳ್ತಿದೀಯಲ್ಲ ಹೊಟ್ಟೆನೇ ಉರಿತಿಲ್ವಾ ನಿಂಗೆ ಬಲ್ ಹೊಟ್ಟೆ ಉರಿತಿದೆ ಅಂತ ಭರತನಾಟ್ಯ ಮಾಡೋಕ್ಕಾಗತ್ತಾ ಅದು ಬೇರೆ ಬರ್ತೇನೆ ನಿನಗೆ ನಾನು ಚಿಕ್ಕ ವಯಸ್ಸಲ್ಲಿ ನಮ್ಮ ಅಜ್ಜಿ ಮಾಡೋದು ನೋಡ್ತಿದ್ದೆ ತುಂಬ ಚೆನ್ನಾಗಿ ಮಾಡೋರು ಅದೇ ಕಲೆ ನಿಂಗೂ ಒಲ್ದು ಬಂದಿದೆ ರಕ್ತ ಆಗತ್ತಾ ತೋಮ್ 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 ಅಯ್ಯೋ ಸುಮ್ಮನಿರಿ ಸಾಕು ನಮ್ಮ ತಕದಿಮೆ ಆಗಿರುವಾಗ ಇವ್ರದೇನೋ ತೋಮ್ ನೋಮ್ ಅಂತೆ ಸಂಜು ನಂಗದೆಲ್ಲ ಗೊತ್ತಿಲ್ಲ ದುಬೈಗೆ ಹೋಗ್ತಿದ್ವಿ ಅಂತ ನಮ್ಮ ಬಳಗದವ್ರ ಮುಂದೆ ಎಲ್ಲ ಹೇಳ್ಕೊಂಡು ಬಂದ್ಬಿಟ್ಟಿದ್ದೀನಿ ಇವಾಗ ನೀನು ಸಡನ್ ಆಗಿ ವಾಪಸ್ ಬಂದ್ಬಿಟ್ರೆ ಅವ್ರ ಮುಂದೆ ನಮ್ಮ ಪ್ರೆಸ್ಟೀಜ್ ಏನಾಗಬೇಕು ಅದಕ್ಕೆ ಹಾಂ ನೀನು ಇಲ್ಲ ಯಾವುದಾದ್ರೂ ಬೇರೆಯವ್ರಿಗೆ ಹೋಗಿ ಒಂದೆರಡು ತಿಂಗಳು ಸುತ್ತಾಡ್ಕೊಂಡು ಬಾ ನೀನು ವಾಪಸ್ ಬಂದ್ಮೇಲೆ ನೀನು ದುಬೈಯಿಂದನೇ ಬಂದಿದ್ದೀಯ ಅಂತ ಎಲ್ಲರ ಮುಂದೆ ಹೇಳ್ಕೊತೀನಿ ಅವಾಗ ನಮ್ಮ ಪ್ರೆಸ್ಟೀಜ್ ಉಳಿಯುತ್ತೆ ಅಯ್ಯೋ ನಿನ್ನ ಪ್ರೆಸ್ಟೀಜ್ಗೆ ಇಷ್ಟು ಬೆಂಕಿ ಹಾಕ ಆಯ್ಕೊಂತೀನೋ ಕೋಡಿಕಾಲ್ ಮುರಿದಂಗಾಗಿದೆ ನಮಗೆ ನಿಂಗ್ ಪ್ರೆಸ್ಟೀಜ್ ಅಂತ ಪ್ರೆಸ್ಟೀಜ್ ಯಾರೋ ಅಂತಾರೆ ಅಂತ ನಂಬಂಗ ಮುಚ್ಚಿಟ್ಕೊಳಕ್ ಆಗತ್ತಾ ನನ್ ಕೆಲ್ಸಕ್ಕೆ ಟೈಮ್ ಆಯ್ತು ನಾನು ನಿನ್ ಹೊರಡ್ತೀನಿ ಏ ದುಬೈಗ್ ಹೋಗ್ದಿದ್ರು ಬೇಡ ಇಲ್ಲೇ ಮುಂಬೈಗಾದ್ರೂ ಹೋಗ ಅಲ್ಲೇ ಕೆಲಸ ಮಾಡ್ಕೊಂಡಿರೋ ನಮ್ ಸರಿ ಕಾಳಮ್ನವ್ರೆ ಸುಭದ್ರಮ್ನವ್ರೆ ಸುಶೀಲಕ್ಕ ಜಾನಕಮ್ನವ್ರೆ ನಾನು ಯಾವ ದುಬೈಗ್ ಹೋಗಿ ಕೆಲ್ಸಕ್ಕೆ ಮೊದ್ಲು ಹೊರಡು ಅರ್ಥ ಆಗ್ಬೇಕು ಒಳ್ಳೆ ಕನಸು ಕಾಣ್ತಿರುವಾಗ ಅರ್ಧ ಕನಸಲ್ಲಿ ಎಚ್ಚರ ಆದಾಗ ಆಗೋಯ್ತು ಅಲ್ಲಪ್ಪ ಆಂಜನೇಯ ನೀನು ಆ ಕಾಲದಲ್ಲೇ ಬೇರೆ ದೇಶಕ್ಕೆ ಹಾರ್ಕೊಂಡು ಹೋಗಿ ಬಂದ್ಬಿಟ್ಟೆ ಆದ್ರೆ ಈಗ ನನ್ನ ಮಗ ಮಾತ್ರ ಹಾ ಹಾ ನ್ಯಾಯ ನಾನು ನಿಂಗಿದ ಜಯ ಇಷ್ಟು ಬೆಳ್ಳುಳ್ಳಿ ಸಾಕಾ ನಾವ್ ಒದ್ದಾಡ್ತಿದ್ರೆ ನಿಮ್ ಬೆಳ್ಳುಳ್ಳಿ ಬೇರೆ ಇನ್ನು ಎಷ್ಟ್ ದಿನ ಅಂತ ನಾವ್ ಈ ಕಷ್ಟ ಅನ್ಭವಿಸ್ಬೇಕಪ್ಪ ಇದೇ ಸ್ಲಮ್ಮು ಇದೇ ಹಳೆ ಸೀರೆ ಇದೇ ಬಡ್ತನ ಸಾಕಪ್ಪ ಸಾಕು ಪ್ಲೀಸ್ ಆಂಜನೇಯ ಎಂತೆಂತವ್ರಿಗೋ ಇದ್ದಕ್ಕಿದ್ದಾಗೆ ಅದೃಷ್ಟ ಬಂದ್ಬಿಡುತ್ತೆ ಇವತ್ತು ಪಾನಿಪುರಿ ಮಾಡ್ತಿದ್ದವನು ಮಾರನೇ ದಿನಕ್ಕೆ ಕೋಟಿ ಅಧಿಪತಿ ಆಗ್ಬಿಡ್ತಾನೆ ಎಷ್ಟೋ ಪಿಕ್ಚರ್ಗಳಲ್ಲಿ ಒಂದೊಂದೇ ಹಾಡಿಗೆ ಸಾಹುಕಾರ ಆಗ್ಬಿಡ್ತಾರೆ ನಮಗೂ ಒಂದೇ ಒಂದು ಆ ಥರದ ಹಾಡು ಕೊಟ್ಬಿಡಪ್ಪ ಆ ಹಾಡು ಶುರುವಾಗಿ ಮುಗಿಯೋಷ್ಟರಲ್ಲಿ ನಾವು ಸಾಹುಕಾರರಾಗಿ ದೊಡ್ಡ ಬಂಗ್ಲೆ ಕಟ್ಕೊಂಡು ಕಾರ್ ತಂದು ನಿಲ್ಲಿಸಿ ಬೈ ತುಂಬ ಒಡವೆ ಹಾಕ್ಕೊಂಡು ಆಂಜನೇಯ ಪ್ಲೀಸ್ ಆಂಜನೇಯ ಜಯ ನನ್ನ ಚಡ್ಡಿ ಬನಿ ನೆಲ್ಲಿಟ್ಟಿದೀಯ ಅಲ್ಲೇ ಸ್ಟ್ಯಾಂಡ್ಗೆ ಹಾಕಿದ್ದೀನಿ ಅಯ್ಯ ಬೆಳಿಗ್ಗೆನೆ ಸ್ನಾನ ಮಾಡಿದವರು ಈಗ ಚಡ್ಡಿ ಬನಿ ಏನು ಹುಡುಕ್ತಿದ್ದೀರಾ ಅಂದ್ರೆ ಇದೇನ್ರಿ ಬಟ್ಟೆ ಎಲ್ಲ ತುಂಬಿಕೊಂಡಿದ್ದೀರಾ ಆಯ್ತಲ್ಲ ಸಂಜು ದುಬೈಗೆ ಹೋಗ್ತಾನೆ ಅಂತ ನಾನು ಇಲ್ಲೇ ಉಳ್ಕೋಬೇಕಾಗಿತ್ತು ಅವ್ನು ವಾಪಸ್ ಬಂದಲ್ಲ ಒಬ್ಬನ ದುಡಿಮೆ ಎಲ್ಲಿ ಸಾಕಾಗುತ್ತೆ ಜಯ ಅದಕ್ಕೆ ನಾನು ನನ್ನ ಕೆಲ್ಸಕ್ಕೆ ವಾಪಸ್ ಹೋಗ್ತೀನಿ ಮಡಿಕೇರಿಗಾ
ಯಾಕೆ ಮತ್ತೆ ಅವರ ಕೈಲಿ ವರ್ಧಿಸ್ಕೊಂಡು ಬರಕ ಬೇಕಾಗಿಲ್ಲ ಬೇಕಾಗಿಲ್ಲ ಅಂದ್ರೆ ಇಲ್ಲಿ ಜೀವನ ನಡೆಯಬೇಕಲ್ಲ ಜಯ ಪಾಪ ಸಂಜು ಒಬ್ಬನ ದುಡ್ಡು ಮೇಲೆ ಸಾಕಾಗುತ್ತೆ ನಿಮ್ಮ ಮದುವೆಗೆ ದುಡ್ಡು ಬೇಡವಾ ಹಾಗಂತ ಆ ಮನುಷ್ಯತ್ವನೇ ಇಲ್ಲದವರ ಮನೆಗೆ ಯಾಕೆ ಮತ್ತೆ ಕೆಲಸಕ್ಕೆ ಹೋಗಬೇಕು ತಪ್ಪು ಮಾಡದೇ ಇರೋರಿಗೆ ಆಪಟಿ ಹೊಡೆದು ಕಳಿಸಿದಾರಲ್ಲ ಆ ರಾಕ್ಷಸರು ಮತ್ತೆ ಯಾಕೆ ಬೇಕು ನಿಮಗೆ ಆ ದಿಕ್ಕಿಗೆ ತಲೆನೋ ಹಾಕಬಿಡಿ ಇಲ್ಲ ಯಾವುದಾದ್ರೂ ವಾಚ್ಮನ್ ಕೆಲಸನೋ ಡ್ರೈವರ್ ಕೆಲಸನೋ ನೋಡ್ಕೊಂಡು ಇದ್ಬಿಡಿ ಜೊತೆಯಲ್ಲಿದ್ದೀರ ಅನ್ನೋ ನೆಮ್ಮದಿನೂ ಇರುತ್ತೆ ಅಲ್ಲಿಗೂ ಜಾಸ್ತಿ ಸಂಬಳನೂ ಸಿಗುತ್ತೆ ಹೆಂಗಾಗುತ್ತೆ ಜಯ ಬರೀ ಸಂಬಳಕ್ಕೋಸ್ಕರ ಅಲ್ಲ ನಾನು ಅಲ್ಲಿ ಕೆಲಸ ಮಾಡ್ತಿರೋದು ಮತ್ತೆ ಅವ್ರು ಬೈದಂಗೆಲ್ಲ ಬೈಸ್ಕೊಂಡು ಹೊಡೆದಂಗೆಲ್ಲ ಹೊಡೆಸ್ಕೊಂಡು ಬರಕ್ಕ ಆಗೋದಿಲ್ಲ ನನ್ನ ದೇವರು ನನ್ನ ಬಂಗಾರ ನಿಮ್ಮನ್ನ ಅಷ್ಟು ದೂರ ಕಳಿಸಿ ನೀವು ಹಿಂಸೆ ಪಡೋದ್ ನೋಡಕ್ ನನ್ನ ಕೈಲಿ ಆಗೋದಿಲ್ಲ ಹಂಗಲ್ಲ ಜಯ ನಾನು ಅಲ್ಲಿ ಉಳ್ಕೊಂಡಿರೋದು ಕಾರಣ ನಮ್ಮ ದೊಡ್ಡ ಯಜಮಾನರು ಶ್ಯಾಮ ಎಂತ ವಿಷಮ ಪರಿಸ್ಥಿತಿ ಬಂದ್ರು ನಿನ್ನ ಮನಸ್ಸಿಗೆ ಎಷ್ಟೇ ನೋವಾದರೂ ಯಾವುದೇ ಕಾರಣಕ್ಕೂ ಇನ್ನು 25 ವರ್ಷ ಈ ಮನೆಯಿಂದ ದೂರ ಆಗಲ್ಲ ಅಂತ ನನಗೆ ಮಾತು ಕೊಡು ಮಾತು ಕೊಡು ಇಲ್ಲ ಯಜಮಾನರೇ ಅದು ಯಾವ ಕಾರಣಕ್ಕೆ ನೀವು ನನ್ನ ಇಲ್ಲೇ ಇರಬೇಕು ಅಂತ ಹೇಳ್ತಿದ್ರೋ ಗೊತ್ತಿಲ್ಲ ಆದರೆ ನಿಮಗೆ ಕೊಟ್ಟ ಮಾತು ನಾನು ಉಳಿಸ್ಕೊತೀನಿ ಈ ಜಾಗ ಬಿಟ್ಟು ಎಲ್ಲೂ ಹೋಗಲ್ಲ ಹೋಗಲ್ಲ ನಮ್ಮ ದೊಡ್ಡ ಯಜಮಾನರಿಗೆ ಮಾತು ಕೊಟ್ಟಿರೋ ಒಂದೇ ಒಂದು ಕಾರಣಕ್ಕೆ ನಾನಲ್ಲಿ ಇನ್ನೂ ಕೆಲಸ ಮಾಡ್ತಿರೋದು ಅದೇ ಆ ನಿಮ್ಮ ದೊಡ್ಡ ಯಜಮಾನರು ಯಾಕೆ ಹಂಗೆ ಕೇಳ್ಕೊಂಡ್ರು ಏನು ಉದ್ದೇಶ ನನಗೂ ಗೊತ್ತಿಲ್ಲ ಜಯ ಆದರೆ 25 ವರ್ಷ ಕಳೆಯುವವರೆಗೂ ಎಂಥದೇ ಪರಿಸ್ಥಿತಿಯಲ್ಲೂ ಬಿಟ್ಟು ಹೋಗಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ ಹಾಗಂತ ನೀವು ಸುಮ್ಮನೆ ಆಗ್ಬಿಡೋದಾ ಹೋಗ್ಲಿ ನಿಮ್ಮ ದೊಡ್ಡ ಯಜಮಾನರು ಅಲ್ಲೇ ಇದ್ದಾರೆ ತಾನೆ ಅವರನ್ನ ನೀವು ಯಾಕೆ ಹಂಗೆ ಹೇಳಿದ್ರಿ ನಂಗೆ ಹಿಂಸೆ ಆಗ್ತಿದೆ ನಾನು ವಾಪಸ್ ಹೋಗ್ಬಿಡ್ತೀನಿ ಅಂತ ಕೇಳೋತ್ತಾನೆ ಕೇಳೋದಕ್ಕೆ ನಮ್ಮನ್ನು ಒಳಗಡೆ ಬಿಟ್ಕೊಂಡಿರ್ತಾನೆ ಅವ್ರ ಆರೋಗ್ಯ ಸರಿ ಇಲ್ವಂತಲ್ಲ ಅದಕ್ಕೆ ಆಚೆ ಕಡೆ ಬಿಡೋದೇ ಇಲ್ಲ ಅವ್ರ ಚಿಕ್ಕ ಮಗ ಆದಿತ್ಯಪ್ಪ ಸತ್ತೋದ್ಮೇಲೆ ಅವ್ರು ಯಾರ ಜೊತೆನೂ ಸರಿಯಾಗಿ ಮಾತಾಡಿದ್ದೇ ಇಲ್ಲ ಇದನ್ನೇ 25 ವರ್ಷದಿಂದ ಹೇಳ್ಕೊಂಡು ಬರ್ತಾ ಇದ್ದೀರ ಹೋಗ್ಲಿ ನೀವೇ ದೊಡ್ಡ ಯಜಮಾನರನ್ನ ಭೇಟಿ ಮಾಡಿ ಕೇಳ್ಬಿಡೋತ್ತಾನೆ ನಾನ ದೊಡ್ಡ ಯಜಮಾನರನ್ನ ಇದುವರೆಗೂ ಆ ದೊಡ್ಡ ಮನೆಗೆ ನೆಂಟರು ಸ್ನೇಹಿತರನ್ನು ಬಿಟ್ಟರೆ ಯಾವ ಮನುಷ್ಯ ಪ್ರಾಣಿನೂ ಒಳಗಡೆ ಬಿಟ್ಟಿದ್ದೇ ಇಲ್ಲ ಹಂಗೂ ಒಂದು ವೇಳೆ ಹೋದರೆ ಬಾಗಿಲಲ್ಲಿ ಸಿಗ್ದಾಕ್ಬಿಡ್ತಾರೆ ಅಷ್ಟೇ ಹಿಂಗೆ ಇದಕ್ಕೆ ಪರಿಹಾರ ಅದೇ ಈ ಸಾರ್ತಿ ಆದಿತ್ಯಪ್ಪನ ಹುಟ್ಟುದ ಹಬ್ಬಕ್ಕೆ ದೊಡ್ಡ ಯಜಮಾನರು ಎಲ್ರಿಗೂ ದರ್ಶನ ಕೊಡ್ತಾರೆ ಆ ಟೈಮ್ ನೋಡಿ ಹೆಂಗಾದ್ರೂ ಮಾಡಿ ಮಾತಾಡ್ತೀನಿ ಅವ್ರ ಜೊತೆ ಇದನ್ನು ಆ ಕಾಲದಿಂದ ಹೇಳ್ಕೊಂಡು ಬರ್ತಾ ಇದ್ದೀರಾ ಆದ್ರೆ ಆ ಮಹೇಂದ್ರ ಇದಕ್ಕೆ ಅವಕಾಶನೇ ಕೊಟ್ಟಿಲ್ವಲ್ಲ ಗ್ಯಾರಂಟಿ ಮಾತಾಡೋದ ಪ್ರಯತ್ನ ಪಡ್ತೀನಿ ಜಯ ಹಂಗೂ ಆಗ್ಲಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ 24.5 ವರ್ಷನೇ ಕಳೆದಾಯ್ತು ಇನ್ನು 6 ತಿಂಗಳು ಹೆಂಗೋ ಕೆಲಸ ಮಾಡಿಬಿಡ್ತೀನಿ ಆಮೇಲೆ ದೊಡ್ಡ ನಮಸ್ಕಾರ ಮಾಡಿ ಬಂದ್ಬಿಡ್ತೀನಿ ಹಂಗಂದ್ರೂ ಹೋಗ್ಲೇಬೇಕ ಇನ್ನು 6 ತಿಂಗಳು ಕಣೆ ಹುಷಾರು ಅಲ್ಲಿ ಯಾವ ತಪ್ಪಿಗೂ ಸಿಕ್ಕಾಕೋಬೇಡಿ ನಿಮ್ಮ ಪಾಡಕ್ಕೆ ನೀವು ಇದ್ಬಿಡಿ ತಲುಪಿದ ಕೂಡಲೇ ಫೋನ್ ಮಾಡಿ ಆಯ್ತು ಕಣೆ ಬರ್ತೀನಿ ಹುಷಾರು ಯಾಕೋ ಟೈಮ್ ಸರಿಯಿಲ್ಲ ಅಜ್ಜನ ಹತ್ರ ಕೇಳಿಕೊಂಡು ಬಂದ್ಬಿಡ್ಬೇಕು ನನ್ನ ಹೆಸರು ನಿಮಗೆ ಏ ಏ ಏ ಏ ಇರಲಿ